ಹಲೋ ವೀಕ್ಷಕರೇ, ಪ್ರಿಯಾ ಸುಚಿ ಚಾನಲ್ಗೆ ಸ್ವಾಗತ. ಇವತ್ತು ನಾನೊಂದು ಮಶ್ರೂಮಲ್ಲಿ ಒಂದು ಸಿಂಪಲ್ ಆಗಿರೋ ಒಂದು ರೆಸಿಪಿನ ತೋರಿಸ್ತಾ ಇದ್ದೀನಿ. ಅದೇ ಮಶ್ರೂಮ್ ಪೆಪ್ಪರ್ ಫ್ರೈ. ಮಾಡೋದಕ್ಕೆ ಕೇವಲ 10-15 ನಿಮಿಷ ಸಮಯ ಇದ್ದರೆ ಸಾಕು, ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು. ಬನ್ನಿ ಇವಾಗ ಶುರು ಮಾಡೋಣ. ಈ ಮಶ್ರೂಮ್ ಪೆಪ್ಪರ್ ಫ್ರೈನ ಮಾಡೋದಕ್ಕೆ ನಾವು ಮೊದಲಿಗೆ ಒಂದು ಪ್ಯಾನ್ನ ತೊಗೊಳ್ಬೇಕಾಗುತ್ತೆ. ಈ ಪ್ಯಾನ್ಗೆ ನಾನು 1/2 ಚಮಚದಷ್ಟು ಜೀರಿಗೆ ಹಾಕ್ಕೊಳ್ತಿದ್ದೀನಿ, 1/2 ಚಮಚದಷ್ಟು ಸೋಂಪು ಹಾಕ್ಕೊಳ್ತಾ ಇದ್ದೀನಿ, 1/2ಕ್ಕಿಂತ ಸ್ವಲ್ಪ ಜಾಸ್ತಿನ ಧನಿಯಾನ ಹಾಕ್ಕೊಳ್ತಾ ಇದ್ದೀನಿ, 1 ಚಮಚದಷ್ಟು ಮೆಣಸುಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ. ಇವನ್ನೆಲ್ಲ ಒಂದು 30 ಸೆಕೆಂಡಿಂದ 1 ನಿಮಿಷ ತನಕ ರೋಸ್ಟ್ ಮಾಡೋಣ. ಸ್ವಲ್ಪ ಘಮ ಬಂದರೆ ಸಾಕು. ನೀವು ರೋಸ್ಟ್ ಮಾಡ್ದಲೇ ಹಾಗೆ ಕೂಡ ಗ್ರೈಂಡ್ ಮಾಡ್ಕೊಳ್ಬೋದು, ಅದೇ ರೋಸ್ಟ್ ಮಾಡಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಾಗುತ್ತೆ. ಒಂದು 30 ಸೆಕೆಂಡ್ ರೋಸ್ಟ್ ಮಾಡಿಕೊಂಡ್ರೆ ಸಾಕು. ನೋಡಿ, ಈಗ ಸ್ವಲ್ಪ ಲೈಟಾಗಿ ಕೆಂಪಗಾಗಿದೆ. ಈಗ ನಾನು ಇದನ್ನೆಲ್ಲ ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಸಣ್ಣಗೆ ಪುಡಿ ಮಾಡ್ಕೊಳ್ತೀನಿ. ನೋಡಿ, ಈ ಥರ ಪುಡಿ ಮಾಡ್ಕೊಳ್ಬೇಕು. ಈ ಪೌಡರ್ನ ನಾವು ತೆಗೆದಿಟ್ಕೊಳ್ಳೋಣ ಇದೇ ಮಿಕ್ಸರ್ ಜಾರ್ನಲ್ಲಿ, ಆಮೇಲೆ ಬಳಸ್ಕೊಳ್ಬೇಕಾಗುತ್ತೆ ನಾವು ಮಶ್ರೂಮ್ ಪೆಪ್ಪರ್ ಫ್ರೈಗೆ. ಈಗ ನಾನು ಒಂದು ಕುಟ್ಟಣಿಗೆನ ತೊಗೊಂಡಿದ್ದೀನಿ. ಇದಕ್ಕೆ ನಾನು 1 ಟೇಬಲ್ ಸ್ಪೂನಷ್ಟು ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಅದೇ ಥರ 1 ಟೇಬಲ್ ಸ್ಪೂನಷ್ಟು ಶುಂಠಿಯನ್ನು ಕೂಡ ಹಾಕ್ಕೊಳ್ತಿದ್ದೀನಿ. ನೀವು ಬೇಕಿದ್ರೆ ಸ್ವಲ್ಪ ಕಡಿಮೆ ಕೂಡ ಮಾಡ್ಕೊಳ್ಬೋದು. ಎರಡನ್ನೂ ಸಣ್ಣಗೆ ನಾವು ಜಜ್ಜಿ ಇಟ್ಕೊಂಡ್ಬಿಡೋಣ. ಜಜ್ಜಿ ಇಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಫ್ಲೇವರ್. ನೀವು ಬೇಕಾದರೆ ಮಿಕ್ಸರ್ನಲ್ಲಿ ಪೇಸ್ಟ್ ಕೂಡ ಮಾಡ್ಕೊಳ್ಬೋದು, ಆದರೆ ಜಜ್ಜಿದ್ರೆ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ಆಮೇಲೆ ಬಳಸ್ಕೊಳ್ತೀನಿ ನಾನು. ಈಗ ಮತ್ತೆ ಅದೇ ಪ್ಯಾನ್ಗೆನೆ ನಾನು 1-1.5 ಚಮಚದಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದ್ಮೇಲೆ 1/4 ಚಮಚ ಸಾಸಿವೆ ಹಾಕ್ಕೊಂಡಿದ್ದೀನಿ, 1/4 ಚಮಚದಷ್ಟು ಜೀರಿಗೆ ಕೂಡ ಹಾಕ್ಕೊಳ್ಳೋಣ. ಈಗ ತಾನೇ ಜಜ್ಜಿಟ್ಕೊಂಡಿದ್ವಲ್ಲ ಶುಂಠಿ ಬೆಳ್ಳುಳ್ಳಿ, ಅದನ್ನು ಕೂಡ ಪೂರ್ತಿಯಾಗಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಇವನ್ನೆಲ್ಲ ನಾವು ಚೆನ್ನಾಗಿ ಫ್ರೈ ಮಾಡಬೇಕು. ಆ ಶುಂಠಿ ಬೆಳ್ಳುಳ್ಳಿಯಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗಬೇಕು, ಮತ್ತು ಸ್ವಲ್ಪ ಲೈಟಾಗಿ ಗೋಲ್ಡನ್ ಕಲರ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಆದಮೇಲೆ 1 ಇಡಿಯಷ್ಟು ನಾನು ಕರಿಬೇವು ಹಾಕ್ಕೊಂಡಿದ್ದೀನಿ, 2 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ಉದ್ದುದ್ದ ಸ್ಲೈಸ್ ಮಾಡಿ ಹಾಕ್ಕೊಂಡಿದ್ದೆ. ಈಗ 2-3 ಈರುಳ್ಳಿನ ಈ ಥರ ತೆಳ್ಳಗೆ ಸ್ಲೈಸ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಈರುಳ್ಳಿನ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿ ಪೂರ್ತಿಯಾಗಿ ಸಾಫ್ಟ್ ಆಗೋ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ ನಾನು 1/2 ಕ್ಯಾಪ್ಸಿಕಮ್ನ ತೆಳ್ಳಗೆ ಉದ್ದ ಸ್ಲೈಸ್ ಮಾಡಿ ಹಾಕ್ಕೊಂಡಿದ್ದೀನಿ. ಕ್ಯಾಪ್ಸಿಕಮ್ನ ಕೂಡ 1/30 ಸೆಕೆಂಡಿಂದ 1 ನಿಮಿಷ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಮಶ್ರೂಮ್ ಹಾಕೋದಕ್ಕಿಂತ ಮುಂಚೆ ನಾವು ಕ್ಯಾಪ್ಸಿಕಮ್ನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಂಡಿರಬೇಕು. ಈಗ ನಾನು 1 ನಿಮಿಷದಿಂದ ಕ್ಯಾಪ್ಸಿಕಮ್ನ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾನು ಮಶ್ರೂಮ್ನ ಹಾಕ್ಕೊಳ್ತಾ ಇದ್ದೀನಿ. 200 ಗ್ರಾಮಷ್ಟು ಮಶ್ರೂಮ್ನ ಚೆನ್ನಾಗಿ ತೊಳೆದು 1 ಮಶ್ರೂಮಲ್ಲಿ ನಾನು 3 ಸ್ಲೈಸಸ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಬೇಕಿದ್ರೆ 5-6 ಸ್ಲೈಸಸ್ ಕೂಡ ಮಾಡ್ಕೊಳ್ಬೋದು. ಈಗ ಈ ಮಶ್ರೂಮ್ನ ನಾನು ಇದರೊಳಗಡೆ ಹಾಕ್ಕೊಳ್ತಾ ಇದ್ದೀನಿ. ಹಾಕಿದ ತಕ್ಷಣ 1/4 ಚಮಚದಷ್ಟು ಅರಿಶಿನ ಹಾಕ್ಕೊಳ್ಳೋಣ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಹಾಕ್ಕೊಳ್ಳೋಣ. ಇದ್ರ ಜೊತೆಗೇ ಆಗಲೇ ನಾವು ಒಂದು ಮಸಾಲೆ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಧನಿಯಾ, ಜೀರಿಗೆ, ಸೋಂಪು ಮತ್ತು ಮೆಣಸುಕಾಳನ್ನ ಹಾಕಿ ಆ ಪುಡಿಯನ್ನು ಕೂಡ ನಾನು ಹಾಕ್ಕೊಳ್ತಾ ಇದ್ದೀನಿ. ಪೂರ್ತಿ ಪುಡಿಯನ್ನು ಹಾಕ್ಕೊಂಡ್ಬಿಡಿ. ಈಗ ಎಲ್ಲವನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ. ಮಿಕ್ಸ್ ಮಾಡುವಾಗ ನಿಮಗೆ ಸ್ವಲ್ಪ ಡ್ರೈ ಅನಿಸುತ್ತೆ, ಆ ಥರ ಡ್ರೈ ಅನಿಸುವಾಗ ನೀವೇನು ಮಾಡಬೇಕಂದ್ರೆ ಒಂದು ಸಣ್ಣ ಗ್ಲಾಸಿಂದ 1/2 ಕಪ್ಪಷ್ಟು ನೀವು ನೀರನ್ನು ಹಾಕ್ಕೊಂಡು ನೀವು ಬೇಯಿಸ್ಕೊಳ್ಬೋದು. ಆಗ ಮಸಾಲೆ ಪುಡಿಗಳು ಎಲ್ಲ ಮಶ್ರೂಮ್ಗೆ ಚೆನ್ನಾಗಿ ಮಿಕ್ಸ್ ಕೂಡ ಆಗುತ್ತೆ. ನೋಡಿ, ಒಂದು ಸಣ್ಣ ಲೋಟದಿಂದ 1/2 ಲೋಟದಷ್ಟು ನೀರು ಹಾಕ್ಕೊಂಡಿದ್ದೀನಿ. ಈಗ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಗೆಯೇ 1-5 ನಿಮಿಷ ಬೇಯೋದಕ್ಕೆ ಬಿಟ್ಬಿಡಿ. 1-30 ಸೆಕೆಂಡ್ಗಳ ಕಾಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಆಮೇಲೆ ಹಾಗೆಯೇ 1-5 ನಿಮಿಷ ಬೇಯೋದಕ್ಕೆ ಬಿಟ್ಬಿಡಿ. ಈಗ 5 ನಿಮಿಷ ಆಗಿದೆ. ನೋಡಿ, ಎಷ್ಟು ಚೆನ್ನಾಗಾಗಿದೆ ಮಶ್ರೂಮ್ ಕೂಡ ಆಗಲೇ ಬೇಯೋದಕ್ಕೆ ಬಂದಿದೆ. ಈಗ ಇನ್ನೊಂದು 3 ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಳ್ಬೇಕಾಗುತ್ತೆ. ಅದು ಹಾಕ್ಕೊಂಡ್ರೆ ಎಲ್ಲ ಸ್ಪೈಸಸ್ ಕೂಡ ಬ್ಯಾಲೆನ್ಸ್ ಆಗುತ್ತೆ. ಮೊದಲಿಗೆ ನಾನು 1/4 ಚಮಚದಷ್ಟು ಗರಂ ಮಸಾಲ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಒಳ್ಳೆ ಫ್ಲೇವರ್ ಬರುತ್ತೆ. ಕೇವಲ 1/4 ಚಮಚ ಅಷ್ಟೇ ಹಾಕ್ಕೊಳ್ಳಿ. 1-1.5 ಚಮಚದಷ್ಟು ನಿಂಬೆ ರಸ ಹಾಕ್ಕೊಳ್ಬೇಕಾಗುತ್ತೆ. ನಿಂಬೆ ರಸ ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ. ಎಲ್ಲವನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ನಾವು 1.5 ಚಮಚದಷ್ಟು ತುಪ್ಪ ಹಾಕ್ಕೊಳ್ಬೇಕಾಗುತ್ತೆ. ನೀವು ತುಪ್ಪದ ಬದಲಿಗೆ ಬೆಣ್ಣೆ ಕೂಡ ಹಾಕ್ಕೊಳ್ಬೋದು, ಸೂಪರ್ ಆಗಿರುತ್ತೆ. ಈಗ ಎಲ್ಲವನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇನ್ನೊಂದು 2 ನಿಮಿಷ ಬೇಯಿಸ್ಕೊಂಡ್ರೆ ಮಶ್ರೂಮ್ ಪೆಪ್ಪರ್ ಫ್ರೈ ರೆಡಿ ಆಗುತ್ತೆ. ಕೊನೆಯಲ್ಲಿ ತುಪ್ಪ ಹಾಕಿರ್ತೀವಲ್ಲ, ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ, ಎಲ್ಲ ಮಸಾಲೆ ಪುಡಿಗಳನ್ನ ಬ್ಯಾಲೆನ್ಸ್ ಮಾಡುತ್ತೆ ಕೂಡ. ಕೊನೆಯಲ್ಲಿ ಬೇಕಿದ್ರೆ ಸಂಡ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪನ್ನ ಹಾಕಿ ನೀವು ಗಾರ್ನಿಶ್ ಮಾಡ್ಕೊಳ್ಬೋದು, ಇದು ಆಪ್ಷನಲ್. ನೋಡಿದ್ರಲ್ಲ ಫ್ರೆಂಡ್ಸ್, ಮಶ್ರೂಮ್ ಪೆಪ್ಪರ್ ಫ್ರೈ ಮಾಡೋದು ಎಷ್ಟು ಸುಲಭ ಅಂತ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಪ್ರಿಯಾ ಸುಚಿ ಚಾನಲ್ಗೆ ಲೈಕ್ ಮಾಡಿ. ಇನ್ನೂ ಹೆಚ್ಚಿನ ಹೊಸ ಹೊಸ ರೆಸಿಪಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ನಾನು ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ ಭೇಟಿ ಆಗ್ತೀನಿ. ಇವತ್ತಿನ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.